ಯಾಕೆಂದರೆ ಒಂದು ಜೊತೆಗೆ ಅಣ್ಣ ಒಂದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಕಾಮನ್ ಆಗಿ ನಾನು ಕೇಳಬೇಕೋ ಬೇಡೋ ಗೊತ್ತಿಲ್ಲ, ನಾರ್ಮಲ್ ಆಗಿ ಓಡಾಡ್ತಾ ಇದೆ. ಶಿವಣ್ಣಗೆ ಹುಷಾರಿಲ್ಲ, ಹೆಲ್ತ್ ಇಶ್ಯೂ ಇಲ್ಲ, ಇದೆ. ಸುಮ್ಮನೆ ಆತಿಕ್ ನಾನು ಸುಳ್ಳು ಹೇಳಬೇಕಾದ್ರಲ್ಲಿ ಓಡಾಡ ಇದು, ಯಾಕಂದರೆ ನಮಗೆ ಎಲ್ಲ ಟೈಮಲ್ಲೂ ಅಭಿಮಾನಿಗಳು ಬೇಕು ಅಂತೀವಿ, ಎಲ್ಲರದ್ದು ಬೇಕು ಅಂತೀವಿ. ಈ ಒಂದಿದಕ್ಕೆ ಮಾತ್ರ ಬಂದಾಗ ಯಾಕೆ ನಾಟಕ ಆಡಬೇಕು? ಸೊ ಎಲ್ಲರೂ ಇದ್ದಾಗ ನಾನು ಮನುಷ್ಯನೇ, ನನಗೂ ಪ್ರಾಬ್ಲಮ್ ಆಗಿದೆ, ಬಂದಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಅದು ನನಗೆ ಒಂದು 4 sessions ಇದೆ ಟ್ರೀಟ್ಮೆಂಟ್. ತುಂಬ ಗಾಬರಿ ಆಗ್ತಾರೆ ಜನ, ನನಗೂ ಗಾಬರಿ ಆಯಿತು. ಬಟ್ ಆದ್ಮೇಲೆ ಎಲ್ಲರೂ ನಂಗೆ ಧೈರ್ಯ ತುಂಬಿದ್ದಾರೆ, ನಾನು ತಗೊಂಡಿದ್ದೀನಿ, ಚೆನ್ನಾಗಾಗಿದೆ. ಇವಾಗ ಯಾಕಂದ್ರೆ ಇವನ್ ನಮ್ಗೆಲ್ಲರಿಗಿಂತ ನೀವೇ ಧೈರ್ಯ ನಮಗೆ ಕೊಡ್ಬೇಕು. ಇಲ್ಲ ಇಲ್ಲ, ಧೈರ್ಯವಾಗಿದ್ದೀನಿ, ಅದೇ ಆತಂಕ ಪಡಬೇಕಲ್ಲ. ಇಟ್ ಹಸ್ ಕಮ್, ಬಟ್ ನಾನು ವರ್ಕ್ ಮಾಡ್ತೇನೆ. ಅದ್ಮೇಲೆ 45 ಫಿನಿಶ್ ಮಾಡಿದೆ, ಆಕ್ಷನ್ ಬ್ಲಾಕ್ಸ್ ಮಾಡಿದೆ, ನಡೀತಿರ್ಬೇಕಾದ್ರೆ ಮಾಡಿದೆ, ಎಲ್ಲ ಡಿ ಕೆ ಡಿ ನಡೀತಾ ಇದೆ, ಮಾಡ್ತಾ ಇದ್ದೀನಿ. ಅಂಡ್ ಭಾರತೀಯ ಬಣಗಳ ರಣಗಳ ಪ್ರಮೋಷನ್ ಕೂತ್ಕೋತೀನಿ. ಯಾರು ನಾನು ಯಾರಿಗೂ ಚೀಟ್ ಮಾಡಿಲ್ಲ, ಎಲ್ಲರಿಗೂ ಮಾಡ್ತಾ ಇದ್ದೆ. ನಮ್ಮ ಪ್ರೊಡ್ಯೂಸರ್ಗಳು ಹೇಳಿದೆ, ಎಲ್ಲರಿಗೂ ಗೊತ್ತಿದೆ, ಗೊತ್ತಿರ್ಬೇಕು. ಯಾಕಂದ್ರೆ ನಾಳೆ ದಿನ ಏನಂತಾರೆ, ಇವಾಗ ಏನು ಹೇಳಿಲ್ವಲ್ಲ, ನಮ್ಗೆ ಯಾಕೆ ಹೇಳಿಲ್ಲ, ಇಲ್ಲ ಹೇಳಬೇಕು, ಪ್ರಾಬ್ಲಮ್ ಆಗಿದೆ, ಟ್ರೀಟ್ಮೆಂಟ್ ಇರ್ತದೆ. ಇನ್ನೊಂದು 2 sessions ಇದೆ, ಅದು ಮುಗಿದ್ಬಿಟ್ರೆ ಒಂದು ಸರ್ಜರಿ ಇದೆ, ಅದು US ಮಾಡೋದ ಇಲ್ಲಾಂದ್ರೆ ಇಲ್ಲಿ ಮಾಡೋದ ಡಿಸೈಡ್ ಆಗ್ತದೆ. ಮೋಸ್ಟ್ US ಒಂದು ತಿಂಗಳಿಗೆ ಹೋಗ್ಬೇಕಾಗುತ್ತೆ, ಒಂದು ತಿಂಗಳು ಹೋಗ್ಬೇಕು. ಜನವರಿ ಎಂಡಿಂದ ವಾಪಸ್ ಅಗೇನ್ ಫುಲ್ ಫಾರ್ಮ್ ಶಿವಣ್ಣ ಬರ್ತೀನಿ. ಸಾಕ ಜೊತೆಗೆ ಈಗ ಹೇಳಿದ್ರಿ, ಕ್ಲಿಯರಿಫಿಕೇಶನ್ ಕೊಟ್ಬಿಟ್ರೆ ನಮ್ಗೂ ಒಂದು ಭಯ ಇಲ್ಲ. 100% ಹೇಳ್ಬಾರ್ದು, ಯಾಕಂದ್ರೆ ಸ್ವಲ್ಪ ಫೋಟೋ ತಗೊಳ್ಳೋರು ಇರ್ತಾರೆ ಜಾಸ್ತಿ ಜನ. ನಾನು ಪಾಪ ಒಂದ್ಸತಿ ಸ್ವಲ್ಪ ದೂರ ಅನ್ಸ್ಕೊಂಡಿರ್ತೀನಿ, ಯಾಕಂದ್ರೆ ಯಾವತ್ತೂ ನಂಗೆ ಮಾಡ್ದವನಲ್ಲ. ಸಡನ್ ಆಗಿ ಯಾಕೆ ಒಂದು ಕೋಪ ಮಾಡ್ಕೋತಿಲ್ಲ, ಫೋಟೋ ತೀರ್ತೇನೆ ಚೆನ್ನಾಗಿ ಅನ್ನೋದು ಅವ್ರ ಫೀಲಿಂಗ್ ಬರಬಾರ್ದು. ಯಾಕಂದ್ರೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಚೂರು ಅವೇ ಆಗಿ ನಿಂತ್ಕೊಳ್ಳಿ. ಈ ಒಂದು 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 2 months ಅದಕ್ಕೆ, ಯಾಕಂದ್ರೆ ಅವ್ರಿಗೂ ಪಾಪ ನಾವು ಹೆಂಗೆ ಒಬ್ಬೊಬ್ಬರಿಗೆ ಹೇಳ್ತಾ ಹೋದ್ರೆ ಅವ್ರು ತುಂಬ ಅವರು ಪಾಪ ಭಯ ಪಡ್ತಾರೆ. ಸರ್ ಸೂಕ್ಷ್ಮವಾಗಿ ಹೇಳಬೇಕು, ಅದಕ್ಕೋಸ್ಕರ ನನಗೆ ಅನಿಸ್ತು, ಹೇಳಿದೆ ಗೀತನಿಗೆ, ಬೇಡ ಹೈಡ್ ಮಾಡೋದು, ಬೇಡ ಯಾತಕ್ಕೆ ಹೈಡ್ ಮಾಡಬೇಕು, ಬೇಡ. ಜೊತೆಗೆ ಅಣ್ಣ ಇನ್ನು ಡಿ ಕೆ ಡಿ ಕೂಡ ಹೋಗ್ತಾ ಇದ್ದೀರಾ ನೀವು, ಅಲ್ಲಿ ನಿಮಗೆ ಎಷ್ಟು ಖುಷಿ ಇದೆ ಅಣ್ಣ? ತುಂಬ ಎಂಜಾಯ್ ಮಾಡ್ತಾ ಇರುತ್ತಮ್ಮ, ಒಂಥರ ನೆಮ್ಮದಿ ನೆಮ್ಮದಿ, ಪ್ರೀತಿ ವಿಶ್ವಾಸ ಎಲ್ಲ ಕಡೆ ಬರ್ತಾ ಇದೆ. ಬರ್ಬೇಕಾದ್ರೆ ಬಿಡಬಾರ್ದು, ಅದನ್ನ ತಗೋಬೇಕು. ಇಟ್ಸ್ ಗೋಯಿಂಗ್ ಆನ್. ಇವತ್ತು ನಾನು ಇಷ್ಟು ಧೈರ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಜನಗಳು ಕೊಟ್ಟಿದ್ದು ಪ್ರೀತಿನೇ. ಎವ್ರಿಬಡಿ ಫ್ಯಾಮಿಲಿ ಇದೆ, ಗೀತಾ ಮಕ್ಕಳಾಗಲಿ, ನಿವೇದಿತ ಆಗಲಿ, ನಿಶು ಆಗಲಿ, ಇಲ್ಲ ದಿಲೀಪ್ ಅವರಾಗಲಿ, ಇಲ್ಲ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಆಗಲಿ, ಇಲ್ಲಿ ವಾಕಿಂಗ್ ಮಾಡೋರು, ಅವರೆಲ್ಲರೂ ಬಂದು ಹಿಂದೆ ಒಂದು ಇದ ನಿಂತಿರ್ತಾರೆ. ಬಟ್ ಅವ್ರಿಗೆಲ್ರಿಗೂ ಆ ದುಃಖನಿದ್ರೂ ದುಃಖ ತಾಡ್ಕೊಂಡು ಇಲ್ಲ. ಬಟ್ ನಾವು ಧೈರ್ಯ ತುಂಬ್ಕೊಂಡು ನಾವು ತಮಾಷೆ ಮಾಡ್ಕೊಂಡು ಇಲ್ಲಿ ವಾಕ್ ಮಾಡ್ಬೇಕಾದ್ರೆ ಅದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಬಟ್ ನಾಳೆ ದಿನ ಸುಸ್ತನ್ನೋದಿದೆ, ಸುಸ್ತಾಗುತ್ತೆ, ಬಿಕಾಸ್ ಟ್ರೀಟ್ಮೆಂಟ್ ತಗೋಬೇಕು, ಸುಸ್ತಾಗುತ್ತೆ. ಜನ ನೋಡಿ ಯಾಕೆ ಶಿವಣ್ಣ ಅವ್ರು ಇಷ್ಟು ಸುಸ್ತಾಗಿ ಕಾಣ್ತಾರೆ, ಎಲ್ಲ ಯಾರು ಇಬ್ಬರು ಮಧ್ಯ ಕೇಳಿದ್ರು ಮೊನ್ನೆ ರಾಮ ಮಂದಿರಕ್ಕೆ ಹೋದಾಗ, ಯಾಕೆ ಶಿವಣ್ಣ ತುಂಬ ಸುಸ್ತಾಗಿ ಕಾಣ್ತಾರಲ್ಲ. ಸೊ ಇದೆಲ್ಲ ಅನ್ನೆಸರಿ ಕ್ವಶನ್ಸ್ಗಳನ್ನ ನಾವು ಆಲ್ರೆಡಿ ಗೊತ್ತಿದೆ ನಿಮಗೆ, ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕಡೆ ಸ್ವಲ್ಪ ಅಂದ್ರೆ ತಪ್ಪು ಅಂತ ಆಲ್ರೆಡಿ ಬೇಡ, ಅದಕ್ಕೋಸ್ಕರ ಬೇಡ. ಬಟ್ ಸದ್ಯ ಯಾವನು ಯಾರು ಹಾಕಿಲ್ಲ, ಗೊತ್ತಿದ್ರು ಎವ್ರಿಬಡಿ ಸ್ಕೆಪ್ ಕ್ವೈಟ್. ಬಟ್ ನಾವ್ ಅದ್ ಹೇಳ್ದೆ ಹೋದಾಗ ಅದು ಒಳ್ಳೇದಲ್ಲ, ವಿ ಹ್ಯಾವ್ ಟು ಟೆಲ್ ಹಿಂಗಾಗಿದೆ 100% ಚೆನ್ನಾಗಾಗುತ್ತೆ. ಒಂದು 2 ತಿಂಗಳು ವೆಯ್ಟ್ ಮಾಡ್ಬೇಕು ನಾನು ಅಷ್ಟೇ, ನನಗೂ ಅದು ವೈಟಿಂಗ್ ಅದು ಆಗಲ್ಲ. ಮೊದಲೇ ಇಷ್ಟು ಬ್ಯುಸಿ ಆಗಿದ್ದವನು ಸಡನ್ ಆಗಿ ಒಂದು 1.5 months ಇಂದ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸ್ದೆ, ಆಮೇಲೆ ಒನ್ ಸೈಡ್ ಸುದಿ ಅವ್ರ ಫಿಲ್ಮ್ ಸ್ಟಾರ್ಟ್ ಆಯಿತು, ಅದೊಂದು 25% ಆಯಿತು. ಅವಾಗ ಒಂದು ಶೆಡ್ಯೂಲ್ ಹಾಕ್ಬೇಕಾಯ್ತು, ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಆಮೇಲೆ ಭೈರವನ ಕೊನೆ ಪಾಠ ಸ್ಟಾರ್ಟ್ ಆಗಬೇಕಾಯ್ತು, ಹೇಮಂದು ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ನೆಕ್ಸ್ಟ್ ಇಯರ್ ಮಾರ್ಚ್ ಮೇಲೆ ಆಯಿತು. ಸೊ ಅದು ಬಿಟ್ಟರೆ ಐ ಥಿಂಕ್ ಎವ್ರಿಥಿಂಗ್ ಇಸ್ ಕೂಲ್. ಆಮೇಲೆ ಇವ್ರದ್ದು ರಾಮಚರಣ್ ಪಿಕ್ಚರ್ ಇತ್ತು, ಅವ್ರಿಗೂ ಹೇಳಿದೆ ಬಂದಮೇಲೆ ಇದರಿಂದ ಬಂದಮೇಲೆ ಡೇಟ್ ಕೊಡ್ತೀನಿ, ಅಲ್ಲಿವರೆಗೂ ಆಗಲ್ಲ ಅಂತ ಅವ್ರಿಗೆ ಹೇಳಿದೆ. ಎಲ್ಲರಿಗೂ ಮ್ಯಾಟ್ರ್ ಗೊತ್ತಾಗಬೇಕಲ್ಲ, ಇಲ್ಲಾಂದ್ರೆ ಡೋಂಟ್ ಲುಕ್ ನೈಸ್. ಬರೀ ನಮ್ಗೆ ಗೊತ್ತು, ಬರೀ ಇಂಡಸ್ಟ್ರಿಗೆ ಮಾತ್ರ ಹೇಳಬೇಕು, ಜನಗಳಿಗೆ ಒಳ್ಳೆ ಮಾತು ಹೇಳಬೇಕು. ಈ ಮಾತೆಲ್ಲ ಬಂದರೆ ಏನೇ ಮಾತು ಬಂದರೆ ಜನ ನಮ್ಮವರು, ನಮ್ಮ ಅವರಿಂದ ಆಗಿದ್ದೀವಿ, ಜನಗಳಿಗೆ ಗೊತ್ತಾಗಲಿ. ನಾಳೆ ದಿನ ಸಡನ್ನಾಗಿ ನಾವು ಹೋದೋ, ನಾಳೆ ಯೂಶ್ವಲಾಗಿ ಎಲ್ಲ ಜೊತೆ ತೆಗೆಸ್ಕೊಂಡ್ರೆ ಫೋಟೋ, ಶಿವಣ್ಣ ಸಡನ್ನಾಗಿ ಹಾಕಪ್ಪ ನಮ್ಮನ್ನ ಈ ಕಡೆ ಬರಬೇಡಿ ಅಂತಾರೆ, ಬರಬಾರ್ದು. ಅವ್ರಿಗೆ ಗೊತ್ತಾಗ್ತದೆ, ಇಲ್ಲ ಇಲ್ಲ ಅವ್ರಿಗೆ ಹುಷಾರಿಲ್ಲ, ನಾವು ಇನ್ಫೆಕ್ಷನ್ ಆಗ್ಬೋದೇನೋ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಓಪನ್ ಆಗಿ ನಾನು ಮೀಡಿಯಲ್ಲಿ ಇದನ್ನ ಹೇಳ್ತೇವೆ, ಬೇಡಮ್ಮ ಕ್ವಶನ್ ಬೇಡ ಕೇಳೋದು ಬೇಡ ಅಂತ ಹೇಳಿ. ಬಟ್ ಇವತ್ತು ಕೇಳಿದ್ದು ಒಳ್ಳೇದಾಯ್ತು, ನಾನು ಹೇಳಿದ್ದು ಪಾಪ ಅವ್ರಿಗೆ ದೇ ಶುಡ್ ನೋ.
ಯಾಕೆಂದರೆ ಮೊನ್ನೆ ಈ ಒಂದು ದೇವರಾಜ್ ಮಗ ಫಂಕ್ಷನ್ಗೆ ಬಂದಾಗಲೂ ಅಲ್ಲೂ ಅವರು ಹೇಳ್ತಾರೆ ಶಿವಣ್ಣಗೆ ಹುಷಾರಿಲ್ಲ ಆದರೂ ನನಗೋಸ್ಕರ ಬಂದಿದ್ದಾರೆ ಅಂತ. ಆದರೂ ಬಟ್ ನೀವು ಇಂಡಸ್ಟ್ರಿಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಲ್ಲ ಅಣ್ಣ, ನಿಮ್ಮ ಕೈಯಲ್ಲಿ ಆದಾಗೆಲ್ಲ ಹೋಗ್ತಾ ಇರ್ತೀನಿ ಮೇಡಮ್, ಬಟ್ ನಮ್ಮ ಸಂಬಂಧಿಕರಿದ್ದಕ್ಕೆ ಹೋಗಕ್ಕೆ ಆಗಲಿಲ್ಲ ಪಾಪ. ಅವತ್ತು ಸ್ವಲ್ಪ ಬೇಗ ಟೈರ್ಡ್ ಆಗಿತ್ತು, ಅವತ್ತವತ್ತು ಟ್ರೀಟ್ಮೆಂಟ್ ಆಗಿತ್ತು ನನಗೆ, ಅವತ್ತು ಹೋಗಕ್ಕಾಗಿಲ್ಲ. ಅವತ್ತು ಮಾರ್ನಿಂಗ್ ಸಿನಿಮಾ ಆಯಿತು, ಅದೇ ಸೇಮ್ ಡೇ ಸುದೀಪ್ ತಾಯಿ. ಹೌದು, ಅವತ್ತು ಅದಾಯ್ತಿಲ್ಲ, ಅವತ್ತು ಅದಕ್ಕೂ ಆಗಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು 2 ದಿನ ಮುಂಚೆ ನನಗೆ ಟ್ರೀಟ್ಮೆಂಟ್ ಮುಗಿದಿತ್ತು, ಮುಗಿದು 1-2 days ಆ್ಯಕ್ಚುಲಿ ಎಲ್ಲೂ ಹೋಗಕ್ಕೆ ಆಗಲ್ಲ. ಬಟ್ ಸುದೀಪ್ ಅವ್ರ ತಾಯಿ ಹೋಗಿದ್ದೇನೆ, ಹೋಗ್ಲೇಬೇಕಾಗಿತ್ತು. ಇಂಡಸ್ಟ್ರಿಯಲ್ಲೂ ಗೊತ್ತು ಎಲ್ಲರಿಗೂ, ಗೊತ್ತು ಗೊತ್ತು ಎಲ್ಲ ಗೊತ್ತು, ಸುದೀಪ್ ಅವ್ರಿಗೂ ಗೊತ್ತು, ಯಶ್ ಅವ್ರಿಗೆ ಗೊತ್ತು, ಎಲ್ಲ ರಕ್ಷಿತ ಅವ್ರೆಲ್ಲರಿಗೂ ಗೊತ್ತು. ಆದರೂ ಆ ಸೆಟ್ಟಲ್ಲಿ ನೀವೇ ಎಷ್ಟು ದೊಡ್ಡ ನಟ, ಗಿಲ್ಲಿಗೆ ನಾನು ನಿಮ್ಮ ಫ್ಯಾನ್ ಅಂತೀರಾ, ಆ ಪಾಪ ಅಷ್ಟು ಅಂದರೆ ಅವ್ರಿಗೆಲ್ಲ ನೀವು ಅಷ್ಟು ಎನ್ಕರೇಜ್ ಕೊಡ್ತೀರಾ, ಅಷ್ಟು ಪಾಸಿಟಿವ್ ಆಗಿರ್ತೀರಾ. ಇದು ಯಾವ ಲವ್ಲವಿಕೆ ಇರಬೇಕಮ್ಮ, ಅಷ್ಟು ಚೆನ್ನಾಗಿರೋದು, ಈ ಚೆನ್ನಾಗಿರೋದನ್ನ ಎಂಜಾಯ್ ಮಾಡಬೇಕು. ಬೋರ್ ಹೊಡಿತಿರ್ಬೇಕಾದ್ರೆ ಅದು ಬೋರ್ ಅಂತ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಅದೇನಾಗ್ಬಿಡುತ್ತೆ, ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ, ತಲೆ ಮೇಲೆ ಕೂತ್ಬಿಡ್ತಾರೆ, ಅದು ಕಷ್ಟ. ಎಲ್ಲೆಲ್ಲಿ ಬೇಕೋ ಚೆನ್ನಾಗಿರ್ಬೇಕು, ಒಳ್ಳೆ ಎಂಟರ್ಟೈನರು, ಜನ ಎಂಜಾಯ್ ಮಾಡ್ತಾರೆ. ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಿದ್ರೆ ಬಿಕಾಸ್ ಅವನ ಒಂದು ಥಾಟ್ ಪ್ರೊಸೆಸ್ ತುಂಬ ಚೆನ್ನಾಗಿದೆ, ಅದನ್ನು ಎನ್ಕರೇಜ್ ಮಾಡಬೇಕು.